ಫೈನಲಿ ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ನೀವು ಯಾವ ರೇಂಜ್ ತಿರುಗಿಸ್ತೈತೆ ಜನನ ಮಿಕ್ಸಿ ಹಾಕೊಂಡು ರುಬ್ತೈತೆ. ಐ ಶಾರ್ಟ್ ಮುಟ್ಬೋದೇನೋ ಫೈಲ್ ಆಗಿದೆ. ನಮಸ್ಕಾರ ಬಸ್ಸು, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನೀಗ ಇರೋದು ಲುಲು ಹೈಪರ್ ಮಾರ್ಕೆಟಲ್ಲಿ. ನನ್ನ ಹಿಂದೆ ನಿಮ್ಗೆ ಕಾಣಿಸ್ತಾ ಇರೋದು ಅದೇ ಜಾಗ. ಈ ಜಾಗನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಈ ಜಾಗದಲ್ಲಿ ನಿಮಗೆ ಒಂಥರ ಮಿನಿ ವಂಡರ್ಲಾ ಕಾಣಿಸುತ್ತೆ ಒಳಗಡೆ. ಅದು ಬಂದು ಫೋರ್ತ್ ಫ್ಲೋರಲ್ಲಿದೆ, ಫೋರ್ತ್ ಮತ್ತು ಫಿಫ್ತ್ ಫ್ಲೋರು. ಆ ಜಾಗದಲ್ಲಿ ತುಂಬ ನಾಯ್ಸ್ ಇರೋದ್ರಿಂದ ನಿಮಗೆ ನನ್ನ ವಾಯ್ಸ್ಗಿಂತ ಅದರ ಡಿಸ್ಟರ್ಬೆನ್ಸ್ ಕೇಳಿಸ್ಬೋದು. ಹೈಪರ್ ಮಾರ್ಕೆಟು ಬೆಂಗಳೂರಲ್ಲಿ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್. ಯಾಕಂದರೆ 14 ಎಕರೆ ಹೊಂದಿರೋ ಮಾರ್ಕೆಟ್ ಇದು, ಅಂದರೆ ಮಾಲ್ ಆಗಿದೆ ಇದು. ಈ ಮಾಲ್ಗೆ 130 ಸ್ಟೋರ್ಸ್ ಇದೆ ಅಂತೆ, ಅಂದರೆ ಅಂಗಡಿಗಳು ಒಳಗಡೆ ಇರೋದು. ಅದು ಬಂದು ಏನು ಸುಮ್ಮನೆನಾ, ಎಲ್ಲ ಬ್ರ್ಯಾಂಡೆಡ್ ಅಂಗಡಿಗಳಿರುತ್ತೆ ಒಳಗಡೆ. ಮಾಲ್ ಸ್ಟಾರ್ಟಿಂಗ್ ಎಂಟ್ರೆನ್ಸೇ ಈ ಥರ ಇರುತ್ತೆ, ಮೇಲ್ಗಡೆ ಹೋದ್ರೇ ನಾವು ಗೇಮ್ಸ್ ಆಡೋಕೆ ಹೋಗೋದು. ಇದು ಬಂದು ಸ್ಟಾರ್ಟಿಂಗಲ್ಲೇ ಟ್ರೆಂಡ್ಸ್ ಇದೆ. ಲುಲು ಮಾರ್ಕೆಟಲ್ಲಿ ಗೇಮ್ಸ್ ಆಡಬೇಕು ಅಂತ ಬಂದವ್ರಿಗೆ ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗುತ್ತೆ, ಆ್ಯಂಡ್ ಫೋರ್ತ್ ಫ್ಲೋರು ಎಕ್ಸಿಟ್ ಆಗುತ್ತೆ. ನಿಮಗೆ ಜಾಗ ತೋರಿಸ್ತೀನಿ, ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ವ, ಇದು ಬಂದು ಎಂಟ್ರೆನ್ಸ್ ಆಗಿದೆ, ಮೇಲ್ಗಡೆ ಬಂದು ಎಕ್ಸಿಟ್ ಆಗುತ್ತೆ. ಎಲ್ಲ ಎಂಟ್ರಿ ಆದಮೇಲೆ ಸ್ಟಾರ್ಟಿಂಗ್ ಕಾಣಿಸೋದೆ 3D ಗೇಮ್. ಒಬ್ಬರಿಗೆ 240 ರುಪೀಸ್ 3D ಗೇಮ್. ಆಲ್ಮೋಸ್ಟ್ ಎಷ್ಟು ನಿಮಿಷ ಇರುತ್ತೆ ಬ್ರೋ ಗೇಮ್ ಇದು? 3 ಮಿನಿಟ್ಸ್. 3 ಮಿನಿಟ್ಸ್ ಗೇಮು. ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಾಗ ಗೇಮ್ ಆಡೋಕ್ಕೆ ಇದೇ ಫಸ್ಟ್ ಕಾಣಿಸುತ್ತೆ, 240 ರುಪೀಸ್ ಕೊಡಬೇಕಾಗುತ್ತೆ. KGFಲ್ಲಿ ದೊಡ್ಡಮ್ಮ ಗನ್ ತೋರಿಸ್ತಾರಲ್ಲ ಆ ಗೇಮ್ ಇದು, ದೊಡ್ಡಮ್ಮ ಗನ್. XD ಥಿಯೇಟರ್ ಬಂದು 5D ಥಿಯೇಟರು, ಫುಲ್ 5D ಸಿನಿಮಾ ಕೊಡ್ತಾರೆ. ಇಲ್ಲಿ ಮುಂದ್ಗಡೆ ಸ್ಪೈಡರ್ ಗೇಮ್ ಅನ್ಕೊಳ್ತೀನಿ ಇದು. ಈಗ ಯಾರು ಆಡ್ತಿಲ್ಲ, ಇಷ್ಟೊತ್ತು ಆಡ್ತಿದ್ರು. ವಂಡರ್ಲಾದಲ್ಲಿ ಮೇನ್ ಮಂಕಿ ಜೊತೆ ಹಿಡ್ಕೊಂಡು ಆಟ ಆಡ್ಸೋದು ಗೇಮ್ ಒಂದು ಇರುತ್ತಲ್ವಾ, ಆ ಗೇಮು ಇಲ್ಲಿದೆ. ಬಟ್ ಅದು ಬಂದು ಬೇರೆ ಥರನೇ ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ಮಿನಿ ವಂಡರ್ಲಾದಲ್ಲಿ ಮಿನಿ ಗೇಮ್ ಆಲ್ಮೋಸ್ಟ್ ಎಲ್ಲ ಜನ ಆಡೋದೇ ಇದು ಜಾಸ್ತಿ. ಪ್ರೊಫೆಷ್ನಲ್ ಗಾಗಿನ್ಸ್ ಅಂತೆ, ಏನು ಯೂಸೋ ನನಗೂ ಗೊತ್ತಿಲ್ಲ ಇದರಲ್ಲಿ. ಆಲ್ಮೋಸ್ಟ್ ಇದರಲ್ಲೂ ಗನ್ಸೇ ಇದೆ, ಎಲ್ಲ ಪೈಪ್ ಎಲ್ಲ ಫಿಟ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಸ್ಟಾರ್ಟ್ ಗನ್ನ ಯಾವನು ಗೊತ್ತು. ಮುಂದ್ಗಡೆ ಬಂದು ಒಂದು ಸಿಂಕಿಂಗ್ ಸ್ಪಾಟ್ ಅಂತ ಇದೆ. ಆ ಸಿಂಕಿಂಗ್ ಸ್ಪಾಟ್ ಬಂದು ಒಳ್ಳೆ ಮಿಕ್ಸಿ ಥರ ಕಾಣಿಸ್ತಿದೆ, ಮಿಕ್ಸಿ ಒಳಗಡೆ ಜನ ಹಾಕಿ ರುಬ್ಬೋ ಥರ ಕಾಣಿಸ್ತಿದೆ. ಅದು ನನ್ನ ಮುಂದೆನೇ ಇದೆ, ತೋರಿಸ್ತೀನಿ. ಫೈನಲಿ ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ನೀವು ಯಾವ ರೇಂಜ್ ತಿರುಗಿಸ್ತೈತೆ ಜನನ ಮಿಕ್ಸಿ ಹಾಕೊಂಡು ರುಬ್ತೈತೆ. ಕ್ರೇಜಿ ಆಗಿರ್ಬೋದು, ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟು ವಂಡರ್ಲಾದಲ್ಲಿ ಸಿಗೋದೆ ಡ್ರಾಪ್ ಶಾಟು. ಡ್ರಾಪ್ ಶಾಟ್ ಇಲ್ಲಿ ಮಿನಿ ಡ್ರಾಪ್ ಶಾಟ್ ಸಿಗುತ್ತೆ, ಅಲ್ಲಿಲ್ಲೇ ಇಲ್ಲೇ ಇದೆ ನೋಡಿ. ಅದನ್ನು ಒಂದ್ಸತಿ ಹೈ ವ್ಯೂ ಇಂದ ತೋರಿಸ್ತೀನಿ ನೋಡ್ಕೊಳ್ಳಿ. ಗೇಮ್ ಆಡೋಕ್ಕೆ 150 ರುಪೀಸ್ ಕೊಡಬೇಕಾಗುತ್ತೆ ಒಂದು ಪರ್ಸನ್ಗೆ. 150 ರುಪೀಸ್ ಯಾರು ಇಬ್ರು ಇರೋದು? ಇಬ್ರು 4 ಜನ ಅಷ್ಟೇ, 4 ಜನಕ್ಕೆ ಇದು ಫುಲ್ಲು ರೊಟೇಟ್ ಆಗ್ತಿದೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ, ನಮ್ಮಂಥವ್ರಿಗಲ್ಲ. ಇಲ್ಲಿ ಚಿಕ್ಕ ವಯಸ್ಸಲ್ಲಿ ನಾನು ಜಾತ್ರೆ ದಿನ ಆಡ್ತಾ ಇದ್ದಿದ್ದು ಜ್ಞಾಪನ ಬರ್ತಿದೆ ಇದನ್ನೆಲ್ಲ ನೋಡ್ತಿದ್ರೆ. ಬೀಟಾಪ್ ಅಂತ ಹೇಳ್ತಾರಂತ ಹೆಸರು. ಆ್ಯಂಡ್ ಈ ಜಾಗದಲ್ಲಿ ಏನಂದರೆ ಜಸ್ಟ್ ಕ್ಲೈಂಬ್ ಮಾಡೋದು, ಕೆಳಗಡೆಯಿಂದ ಮೇಲೆವರೆಗೂ ಕ್ಲೈಂಬ್ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಡಿಫ್ರೆಂಟಿಗೈತೆ, ಅಡ್ವೆಂಚರ್ ಟೈಪ್ ಥರ ಇದೆ.
ಮೇ ಬಿ ನಿಮಗೆ ತುಂಬ ನಾಯ್ಸ್ ಇರ್ಬೋದಾ, ನನಗೆ ಗೊತ್ತಿರ ನನಗೆ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಇಲ್ಲಿ ತುಂಬ ನಾಯ್ಸ್ ಇದೆ, ಮ್ಯೂಸಿಕ್ ಆಗಲಿ ಯಾವುದೇ ಇನ್ಸ್ಟ್ರೂಮೆಂಟ್ ಸೌಂಡ್ ಆಗಲಿ ಆ್ಯಂಡ್ ನನ್ನ ವಾಯ್ಸು ಏನೋ ಓವರ್ಲ್ಯಾಪ್ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಬ್ಲಾಗ್ ನೋಡೋವಾಗ. ಮಿಸ್ಟರ್ ಬೀನಲ್ಲಿ ಒಂದೇ ಒಂದು ಮಗುನ ಎತ್ಕೊಂಡು ಒಳಗಡೆ ಕುಂತ್ಬಿಟ್ಟು ಲಾಕ್ ಮಾಡಿ ಹೋಗ್ಬಿಡ್ತಾನೆ. ಜ್ಞಾಪನ ಇದೆಯಾ ನಿಮಗೆ ಯಾರು ಮಿಸ್ಟರ್ ಬೀನ್ ನೋಡೋ ಎಪಿಸೋಡ್ ಎಲ್ಲ? ಸೊ ಆ ಬಸ್ ಇಲ್ಲಿದೆ, ಸೇಮ್ ಅದೇ ಥರ ಇದೆ ಆಲ್ಮೋಸ್ಟ್. ಇದೆಲ್ಲ ಫುಲ್ ಕಿಡ್ಸ್ಗೆ, ಆಲ್ಮೋಸ್ಟ್ ಇದೆಲ್ಲ ಕಿಡ್ಸೇ ಅಂದ್ಕೊಳ್ತೀನಿ, ಮುಂದೆ ಇರೋದು ಅದು ಕಿಡ್ಸ್ಗೆ. ಇದು ಒಂದು ಗೇಮ್ ಬಂದು 90 rupees ಆಗಿದೆ. ಲೆಟ್ಸ್ ಟ್ರೈ, ಜಸ್ಟ್ ಬಾಲ್ ಹಾಕೋದಷ್ಟೇ. ಓಕೆ, ಜಸ್ಟ್ ಅದರೊಳಗಡೆ ಬಾಲ್ ಹಾಕೋಕ್ಕೆ ಒಂದು 19 rupees ಕೊಡಬೇಕು. ನಾನು ನಮ್ಮ ಮನೇಲೇ ಒಂದು ಬುಟ್ಟಿ ಮಾಡ್ಕೊಂಡು ಬಾಲ್ ಹಾಕ್ಕೊಳ್ತೀನಿ. ಮೊಬೈಲಲ್ಲಿ ಆಡಿ ಗ್ಯಾಪ್ನ ಇದೆ ಈ ಗೇಮು, ಯಾವಾಗೋ ಮೊಬೈಲಲ್ಲಿ ಆಡ್ತಿದ್ದೆ, ಕೀಪ್ಯಾಡ್ ಮೊಬೈಲ್ ಅಂದ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ಮುಂದೆ ಜಂಗಲ್ ಸಫಾರಿ ಅಂತ ಇದು, ಆಲ್ಮೋಸ್ಟ್ ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಆಡಿರೋದೆ, ಅದು ಊರು ಜಾತ್ರೆಗಳಲ್ಲಿ. ನೀವೇನಾದರೂ ಫ್ಯಾಮಿಲಿ ಜೊತೆ ಬಂದಿದ್ರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದರೆ ಚಿಕ್ಕ ಮಕ್ಕಳಿಗೆ ಇದೆ. ಈ ಜಾಗದಲ್ಲಿ ಆಡೋವಾಗ ಸಪ್ರೇಟ್ ಶೂ ಕೊಡ್ತಾರೆ. ಇದು ಆಲ್ಮೋಸ್ಟ್ ಅಷ್ಟೊಂದು ದೊಡ್ಡದೇನಿಲ್ಲ, ಚಿಕ್ಕದಾಗೆ ಇದೆ. ನೈಸ್ ಶಾಟ್. ಮೇಲಿಂದ ನೋಡಕ್ ಈ ತರ ಕಾಣಿಸುತ್ತೆ, ಮಿನಿ ವಂಡರ್ಲಾನೆ ತರಾನೇ ಇದೆ. ಒಳಗಡೆ ಇಂಡೋರ್ ಗೇಮ್ಸ್ ಹೆವಿ ಇದೆ. ನಿಮ್ಗೆ ಮುಂದ್ಗಡೆ ಅಲ್ಲಿ ಗ್ರೀನ್ ಲೈನ್ ಕಾಣಿಸ್ತಿದ್ಯಲ್ವಾ, ಅದು ಜಿಪ್ ಗ್ಲಾಡರ್ ಅಂತಾರೆ. ಸೊ ಈಗ ಯಾರು ಹೋಗ್ತಿಲ್ಲ, ಹೋದಾಗ ಒಂದು ವಿಡಿಯೋ ಹಾಕ್ತೀನಿ. ಇಲ್ಲಿ ಗ್ರೀನ್ ಕಲರ್ ಕಾಣಿಸೋದೆ ಜಿಪ್ ಲೈನ್. ಈ ಜಿಪ್ ಲೈನು ಅಲ್ಲಿ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೂ ಹೋಗಿ ಮತ್ತೆ ಲಾಸ್ಟ್ ಬಂದು ಇಲ್ಲಿ ಬರುತ್ತೆ. ಏನು ಲೈಟಿಂಗ್ ಕೊಟ್ಟಿದ್ದಾರೆ ನೋಡಿ, ಫುಲ್ ಲೈಟಿಂಗ್, ಫುಲ್ RGB ಲೈಟ್ಸ್. ಈ ಜಾಗದಲ್ಲಿ ಮುಂದೆ ಇನ್ನ ಏನೇನಿದೆಯೋ ಅದನ್ನೆಲ್ಲ ಆಡೋಕ್ಕೆ 275 rupees ಕೊಟ್ಟು ಆಡಬೇಕಾಗುತ್ತೆ 20 minutes. ಅವ್ನು ಬಾಲ್ ಹಾಕಿದ್ದಾನೆ, ಆ ಬಾಲ್ ವರ್ಚುವಲಲ್ಲಿ ತೋರಿಸ್ತಿದೆ, ಬಟ್ ಆ ಬಾಲು ಹೋಗಿಲ್ಲ. ಓಕೆ, ಇನ್ನೂ 2 ಮಿಕ್ಕಿದೆ ಅಂತಲೂ ತೋರಿಸ್ತಿದೆ. ಹಂಟಿಂಗ್ ಹೀರೋ ಅಂತೆ, ಮೇ ಬಿ ಈ ಗನ್ ಎತ್ಕೊಂಡು ಅಲ್ಲಿರೋ ಶೂಟ್ ಮಾಡಬೇಕಾಗಿರೋದು ಅಂದ್ಕೊಳ್ತೀನಿ. ಸೇಮ್ ಗನ್ ಇದು ಪಬ್ಜಿಯಲ್ಲಿ ಇದ್ದಂಗಿದೆ. ಮಾಲಲ್ಲಿ ಕ್ಯೂಟ್ ಸಲೂನ್ ಅಂತ ಗೇಮ್ಸ್ ಆಡೋ ಥರನೇ ಸಲೂನ್ ಮಾಡಿಬಿಟ್ಟಿದ್ದಾರೆ. ಸೈಕ್ಗೆ ಇದೆ ತೋರಿ ನೋಡಿ, ಇದು ಬಂದು ಸಲೂನ್, ಕಿಡ್ ಸಲೂನ್, ಹೆವಿ ಇದೆಯಲ್ವಾ. ಸೊ ಮುಂದೆ ಎಂಟ್ರೆನ್ಸ್ ಆಗಿದೆ ಇದು. ಎಂಟ್ರಿ ಆದರೆ ಎಲ್ಲ ಕಿಡ್ಸ್ಗೆ ಜಾಸ್ತಿ ಆಲ್ಮೋಸ್ಟ್ ಇದೆ, ಈಗ ಚಿಕ್ಕ ಮಕ್ಕಳೇ ಅಲ್ವಾ ಇದೆಲ್ಲ ನೋಡಿ ಆಸೆ ಪಡೋದು. ನೋಡಿ ಇದೆಲ್ಲ ಮೇಲೆ ಇರೋದಲ್ಲ, ಫುಲ್ ಕಿಡ್ಸ್ಗೆ ಇದು, ಆಲ್ಮೋಸ್ಟ್ ಇದೆಲ್ಲ ಕಿಡ್ಸೇ ಸೇರುತ್ತೆ. ನಾವು ಇಲ್ಲೆಲ್ಲ ಆಲ್ಮೋಸ್ಟ್ ಬರೋಲ್ಲ, ನಮ್ದು ಇನ್ನೊಂದು ಸೆಕೆಂಡ್ ಕಂಪಾರ್ಟ್ಮೆಂಟ್ ಇಲ್ಲಿದೆಯಲ್ಲ, ಇದಕ್ಕೆ ಜಾಯ್ನ್ ಆಗ್ತೀರಿ ನಾವು. ಆಲ್ಮೋಸ್ಟ್ ಎಲ್ಲ ಜನನೂ ದೊಡ್ಡ ದೊಡ್ಡವ್ರು ಅಲ್ಲೇ ಹೋಗೋಕ್ಕಾಗುತ್ತೆ. ಫ್ಯಾಮಿಲಿ ಬಂತು ಅಂದರೆ ನಾನು ಹಿಂದ್ಗಡೆ ಇರೋದಕ್ಕೆ ಹೋಗೋಕ್ಕಾಗುತ್ತೆ. ಅವಾಗ ಜಂಗಲ್ ಸಫಾರಿ ನೋಡ್ಸೋಕ್ಕಾಗಿಲ್ಲ, ಇವಾಗ ನೋಡಿಸ್ತಾ ಇದ್ದೀನಿ ನೋಡಿ, ಇಷ್ಟೇ ರೊಟೇಟಿಂಗ್ ಅಷ್ಟೇ, ಇನ್ನೇನೂ ಇಲ್ಲ. ಈ ಡ್ಯಾನ್ಸಿಂಗ್ ಕಾರು ಇಲ್ಲೂ ಇದೆ, ಬನ್ನಿ ನೋಡಿಸ್ತೀನಿ. ಅಷ್ಟು ಗೇಮ್ ಆಡಿ ಟಯರ್ಡ್ ಆಗಿದ್ರೆ ಈ ಜಂಗಲ್ ಡಂಪ್ ಆದಮೇಲೆ ಮುಂದೆನೇ ನಮಗೆ ಫುಡ್ ಕೋರ್ಟ್ ಅಂತ ಸಿಗುತ್ತೆ. ಆ ಫುಡ್ ಕೋರ್ಟ್ಗೆ ಆರಾಮಾಗಿ ಹೋಗಿ ಅಲ್ಲಿ ಊಟ ಮಾಡ್ಬೋದು. ಬಟ್ ಏನಂದರೆ ನಿಮಗೆ ಗೊತ್ತಿರುತ್ತಲ್ಲ ಪ್ರೈಸ್ ಏನು ಸುಮ್ಮನೆ ಇರ್ತೈತಾ. ಏನು ಗುರು ಆ ಜ್ಯೂಸ್ ನೋಡಿಬಿಟ್ಟು ನಾನು ಜ್ಯೂಸ್ ಕುಡ್ದೆ ಅಂದ್ಕೊಂಡ್ರ? ಇಲ್ಲ, ಯಾರೋ ಕುಡ್ದಿದ್ರು, ನಂಗೆ ಜಾಗ ಸಿಕ್ತು ಅಂತ ಕುತ್ಕೊಂಡಿದ್ದೀನಿ ಅಷ್ಟೇ. ಅಷ್ಟೊಂದೇನು ರಿಚ್ ಕಿಡ್ ಅಲ್ಲ ನಾನು. ಗೇಮ್ ಆಡೋದೆಲ್ಲ ತೋರಿಸಿದಾಯ್ತು, ಗೇಮ್ ಆಡಿದ್ದು ಮತ್ತು ಗೇಮ್ ಆಡ್ತಾ ಇರೋರ್ನು ತೋರಿಸಿದಾಯ್ತು. ಈಗ ಫುಡ್ ಕೌಂಟರ್ ಹತ್ರ ಇದ್ದೀನಿ, ನಿಮಗೆ ಫುಡ್ಡು ಕೌಂಟರ್ನ ತೋರಿಸ್ಬೇಕಾ? ತೋರಿಸ್ಬೇಕಾ ಗುರು? ಸರಿ ಬಾ ಗುರು, ಅದನ್ನು ತೋರಿಸ್ಬಿಡ್ತೀನಿ ಇನ್ನೇನೇ ಇದೆ. ನೀವು ಯಾವುದೇ ಜಾಗಕ್ಕೆ ಹೋದ್ಮೇಲೆ ನಾನು ಚೇರ್ನ ಈ ಥರ ಇಕ್ಕಿದಾದಮೇಲೆ ವಾಪಸ್ ಆ ಚೇರ್ನ ಅದೇ ಥರ ಇಟ್ಬಿಟ್ಟು ಬನ್ನಿ, ನಿಮ್ಮ ಕೆಲಸ ಅದು. ಆಲ್ಮೋಸ್ಟ್ ನಾನೀಗ ಮುಂದೆ ಹೋಗ್ತಾ ಇದ್ದೀನಿ, ತುಂಬ ದೊಡ್ಡದಾಗೇ ಇದೆ ಅಂದರೆ ಫುಡ್ ಕೌಂಟರ್ಗಳೆಲ್ಲ. ಸೊ ಈಗ ಒಂದು ಸತಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ, ಇಲ್ಲ ಎಂಡ್ ಆಗುತ್ತೋ ಸ್ಟಾರ್ಟ್ ಆಗುತ್ತೆ, ಎರಡು ಒಂದೇ.
ಅಲ್ಲಿ ಮುಂದೆ ಎಲ್ಲ ಫುಡ್ನೆಲ್ಲ ತೋರ್ಸೋಕ್ಕಾಗಲ್ಲ. ವಾವ್ ಮೊಮೋಸ್, ಚಿಕ್ ಚಿಕ್ ಬರ್ಗರ್ ಕಿಂಗ್ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದಾರೆ, ಎಲ್ಲೋ ಆಚೆ ಹೋಗೋದೇ ಬೇಡ. ಎಂಸಿ ಕೆಫೆ, ಟ್ಯಾಕೋ ಬೆಲ್, ನಾನು ಇವಾಗೆ ನೋಡ್ತಿರೋದು ಇದನ್ನು ಫಸ್ಟ್ ಟೈಮ್. ಡಾಮಿನೋಸ್ ಆಲ್ಮೋಸ್ಟ್ ನಾವು ಹೋಗಿದ್ದೀನಿ, ಕೆ ಎಫ್ ಸಿಗೆ ಹೋಗಿದ್ದೀನಿ. ಕೆ ಎಫ್ ಸಿ ಮುಂದೆ ಪಿಜ್ಜಾ ಹಟ್ಟು, ನೆಕ್ಸ್ಟು ಅದು ಕ್ರಾಸ್ ವರ್ಡ್ ಅಂತಿದೆ, ಅಲ್ಲಿ ಮುಂದೆ ಎರಡು ಮೂರು ಅಂಗಡಿ ಇದೆ ಅಷ್ಟೇ. ಕ್ರಾಸ್ ವರ್ಡ್ ಬುಕ್ಕು ಸ್ಟೋರಲ್ಲಿ ಎಂಟ್ರಿ ಆದರೆ ಆಲ್ಮೋಸ್ಟ್ ಎಲ್ಲ ಬುಕ್ಸು ಇದೆ. ಹೌ ಟು ಟಾಕ್ ಟು ಎನಿ ಒನ್ ಅಂತೆ ಗುರು, ಯಾವುದು ಗುರು ಹಿಂಗೆಲ್ಲ ಇದೆಯಾ? ಬೇಡ ಗುರು, ಈ ಬುಕ್ ಸ್ಟೋರಲ್ಲೆಲ್ಲ ಇಂಗ್ಲೀಷೇ ಇದೆ, ಕನ್ನಡ ಬುಕ್ಸ್ ಎಲ್ಲಿ ಕಾಣಿಸುತ್ತೆ? ಇಷ್ಟು ನಾನು ಜಾಗ ತೋರಿಸಿದ್ದು ಥರ್ಡ್ ಫ್ಲೋರು ಮತ್ತು ಫೋರ್ತ್ ಫ್ಲೋರು. ಈಗ ನಾನು ಹೋಗ್ತಾ ಇರೋದು ಸೆಕೆಂಡ್ ಫ್ಲೋರು, ಅಲ್ಲೆಲ್ಲ ಏನಿದೆ ಅಂತಲೂ ತೋರಿಸ್ತೀನಿ. ಲುಲ್ಲು ಕನೆಕ್ಟಲ್ಲಿ ನಮ್ಗೆ ಜಸ್ಟ್ ಸಿಗೋದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು, ಮೊಬೈಲು, ವಾಚಸ್ಸು ಅಂಥದ್ದೆಲ್ಲ ಸಿಗುತ್ತೆ. ಅದರೊಳಗಡೆ ಎಲ್ಲ ಎಂಟ್ರಿ ಇಲ್ಲ ಅಂದ್ಕೊಳ್ತೀನಿ, ಸೊ ಅದಕ್ಕೆ ನಾನೇ ಹೋಗಿಲ್ಲ, ಈಗ ಬೇರೆ ಕಡೆ ಬೇರೆ ಸೈಡ್ ಹೋಗ್ತಾ ಇದ್ದೀನಿ. ಹಂಗೆ ಗೋ ಸ್ಪೋರ್ಟ್ಸ್, ನಾನು ಗೋಪ್ರೋ ಆಕ್ಸೆಸರಿ ಸಿಗುತ್ತಾ ಅಂತ ಕೇಳಿದ್ರೆ ಅವರು ಗೋ ಸ್ಪೋರ್ಟ್ಸ್ ಜಾಗ ತೋರಿಸ್ಬಿಟ್ಟಿದ್ದಾರೆ. ಈ ಜಾಗ ಮೇ ಬಿ ಅವ್ರಿಗೆ ಕ್ಲೀನಾಗಿ ಕೇಳಿಸಿಲ್ಲೇನೋ. ನಾನು ಗೋಪ್ರೋ ಆಕ್ಸೆಸರೀಸ್ ಕೇಳಿದ್ರೆ ಅವ್ರು ಗೋ ಸ್ಪೋರ್ಟ್ಸ್ ತೋರಿಸ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಅಂತಲೇ ಈ ಕಡೆ ಬಂದೆ, ಏನೋ ಗೋಪ್ರೋದು ಸ್ವಲ್ಪ ಐಟಮ್ಸ್ ತೊಗೊಳ್ಳೋಣ ಅಂತ ನೋಡಿದ್ರೆ ಅವರು ಬೇರೆದೇ ತೋರಿಸ್ತವ್ರೆ. ವಾವ್, ಈ ಸಲ ಕಪ್ ನಮ್ಮದೇ, ಆಲ್ಮೋಸ್ಟ್ ನಮ್ಮದೇ ಅಂದ್ಕೊಳ್ಳಿ ಈ ಸತ ಕಪ್. ಹುಮ್ಮಾ ಮದರ್ ಕೇರ್, ಫುಲ್ ಬೇಬಿ ಕೇರ್ ಇದು, ಬೇಬಿಗೆ ಲೇಡೀಸ್ ಕಂಪಾರ್ಟ್ಮೆಂಟ್. ನಾವು ಈ ಜಾಗ ಬರೋದು ಬೇಡ, ಹುಡುಗಿರು ತೋರಿಸೋದು ಬೇಡ, ಇಲ್ಲಿಂದ ಎಸ್ಕೇಪ್ ಆಗಬೇಕು. ಜೆಂಟ್ಸ್ ಆಲ್ಮೋಸ್ಟ್ ಈ ಜಾಗನ ತುಂಬ ಹೇಟ್ ಮಾಡ್ತಾರೆ. ಯು ಎಸ್ ಪೋಲೋ, ಈ ಕಂಪನಿ 1890 ಸ್ಟಾರ್ಟ್ ಆಗಿರೋದು. ಇದ್ರ ಕಂಪ್ನಿದು ಶರ್ಟು, ಟೀ ಶರ್ಟು, ಆ ಬಟ್ಟೆಗಳ ಪ್ರೈಸ್ ಕೇಳಿದ್ರೇ ಶಾಕ್ ಆಗೋಗ್ತಿರು. ಎಕ್ಕೋದು ಇಳಿಯೋದು, ಎಕ್ಕೋದು ಇಳಿಯೋದು, ಇದೇ ಮಾಡ್ತಾ ಇದ್ದೀನಿ ಮಾಲಲ್ಲಿ ನಾನು. ಪರ್ಫ್ಯೂಮ್ಸ್, ಯಾರೇ ಸ್ನಾನ ಮಾಡಿಲ್ಲ ಅವರೆಲ್ಲ ಹಾಕೊಬೋದು ಗುರು, ಬಂದ್ಬಿಟ್ಟು ಫ್ರೀಯಾಗೂ ಸಿಗುತ್ತೆ, ಸುಮ್ಮನೆ ಟ್ರಯಲ್ ಅಂತ. ಇಂಟರ್ನೆಟ್ ಒಳಗಡೆ ಬಿಡಲ್ಲ ಅಂತ ಹೇಳಿದೆ, ಬಟ್ ಈಗ ಒಳಗಡೆ ಎಂಟ್ರಿ ಆಗಿದ್ದೀನಿ. ಇಲ್ಲಿ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸೇ ಇದೆ, ಬನ್ನಿ ಒಂದೊಂದೇ ತೋರಿಸ್ತೀನಿ. ಗೋಪ್ರೋ 10 ಆಕ್ಸೆಸರೀಸ್ ನಾನು ಹುಡುಕ್ತಾ ಇದ್ದಾವೆ, ಸೊ ಅದೆಲ್ಲ ಇಲ್ಲೇ ಇದೆ ಒಂದೊಂದು ಐಟಮ್ಸು. ಗೋಪ್ರೋ 10 ಇಲ್ಲಿದೆ. ಸೈಕ್ ಐತೆ ಗುರು, AMD ಪ್ರೂಫ್ ಪ್ರಿಂಟ್ ಹಚ್ಚಲ್ಲ, ಬಟ್ 82,000 ರೈಸನ್ 7 ಯೂಸ್ ಮಾಡಿದ್ದಾರೆ 4 ಸೀರೀಸ್. ಕಣ್ಣು ಮುಂದೆನೇ ಇದ್ದಂಗಿದೆ ಗುರು ಇದೆಲ್ಲ, ಕೈಯಲ್ಲಿ ಹಂಗೆ ಮುಟ್ಬೋದೇನೋ ಕೈಯಲ್ಲಿ ಹಾಗೆ. ದೊಡ್ಡ ದೊಡ್ಡ ಸ್ಕ್ರೀನ್ ಆದಮೇಲೆ ಚಿಕ್ಕ ಚಿಕ್ಕ ಸ್ಕ್ರೀನ್ಗಳಿಲ್ಲಿರೋದು. ಐಫೋನ್ 13 ಪ್ರೋ ಮ್ಯಾಕ್ಸ್. ಮಿಕ್ಸಿಗಳು, ಮಿಕ್ಸಿಗಳು, ತಪ್ಲೆಗಳು, ACಗಳು, ಫ್ರಿಡ್ಜ್ಗಳು, ಗ್ಲಾಸಸ್. ಗ್ರೌಂಡ್ ಫ್ಲೋರ್ ತುಂಬ ಜನ ಇದ್ದಾರೆ, ತುಂಬ ಶಾಪ್ಸು ಇದೆ. ಲುಲ್ಲು ಹೈಪರ್ ಮಾರ್ಕೆಟಲ್ಲಿ 2,000 ಶಾಪಿಂಗ್ ಮಾಡಿದಾದಮೇಲೆ ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ಏನಾರ ಸ್ಕ್ರ್ಯಾಚ್ ಮಾಡಿ ನಿಮ್ಗೆ ಏನಾರ ಈ ಲಕ್ಕಿ ಏನಾರ ಬಂತು ಅಂದರೆ ನಿಮಗೆ ಕಾರ್ ಸಿಗ್ಬೋದು. ಅದು ಬಿಟ್ಟರೆ ಈ ಕಡೆ ಫ್ರಿಜ್ ಇದೆ, ಫ್ರಿಜ್ಜು ಮತ್ತು ಆ ಕಡೆ ಚಿಕ್ಕ ವಾಷಿಂಗ್ ಮಿಷಿನ್, TV ಮತ್ತು ಅಲ್ಲಿ AC ಒಂದಿದೆ. ಸೊ ನೀವೇನಾರ ಲಕ್ಕಿ ಆಗಿದ್ದಿದ್ರೆ ಇದೆಲ್ಲ ವಿನ್ ಆಗ್ಬೋದು, ಯಾರು ಗೊತ್ತು ಸಿಗುತ್ತೋ ಸಿಗಲ್ಲೋ. ಅಲ್ಲಿ ಲುಲ್ಲು
ಹೈಪರ್ ಮಾರ್ಕೆಟ್ ಫುಲ್ ಶಾಪಿಂಗ್ ಇದ್ರ ಒಳಗಡೆ ಇದೆ. ಮನೆಗೆ ಬೇಕಾದ ವಸ್ತುಗಳು ಬಸ್ಸು ಎಲ್ಲ ಮುಗಿಸ್ಕೊಂಡು ನಾನೀಗ ಆಚೆ ಬಂದಿದ್ದೀನಿ. ನಿನಗೆ ಔಟ್ಸೈಡ್ ಯಾವ ಥರ ಕಾಣಿಸುತ್ತೆ ಅಂತಲೂ ಒಂದು ಲುಕ್ ತೋರಿಸ್ತೀನಿ ನೋಡಿ. ಹಾಂ ಓಕೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಒಂದು ಇಬ್ಬರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ತರ್ತಾ ಇರ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.